ನಮಸ್ಕಾರ ಎಲ್ಲ ಜ್ಞಾನ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚೆಚ್ಚು ವಿಡಿಯೋಗಳನ್ನು ನೋಡಲು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ನನ್ನ ಕ್ಲಾಸನ್ನು ಪ್ರಾರಂಭಿಸುತ್ತೇನೆ ಸ್ನೇಹಿತರೆ ಹಾಗಾದರೆ ಇಂದಿನ ಒಂದು ಕ್ಲಾಸಿನ ವಿಷಯ ಏನಂತ ನೋಡಿದಾಗ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಇತಿಹಾಸ ರಾಜ್ಯಶಾಸ್ತ್ರ ಮತ್ತು ಭೂಗೋಳ ವಿಷಯದ ಪ್ರಮುಖ ಪ್ರಶ್ನೋತ್ತರಗಳು ಸ್ನೇಹಿತರೆ ಇಂದು ಕೂಡ ನಾನು ಕೆ ಎ ಎಸ್ ಮತ್ತು ಐ ಎ ಎಸ್ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂಥ ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಹಾಗೂ ಅಲ್ಲಿ ಕೆಲವೊಂದಿಷ್ಟು ಏನಿದೆ ಅಂದರೆ ಎನ್ ಸಿ ಆರ್ ಟಿ ಬುಕ್ಕನ್ನು ರೆಫರ್ ಮಾಡಿದಾಗದಂಥ ಪ್ರಶ್ನೆ ಪ್ರಶ್ನೆಗಳು ಕೂಡ ಇದ್ದಾವೆ ಈ ಒಂದು ಪ್ರಶ್ನೆಗಳು ತುಂಬ ಉಪಯುಕ್ತ ಆಗ್ಯವು ಎಲ್ಲರೂ ನೋಟ್ಸ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಮತ್ತು ಇನ್ನೊಂದು ವಿಶೇಷತೆ ಏನಂತಂದು ನೋಡಿದಾಗ ಈ ದಿನದ ಒಂದು ವಿಶೇಷತೆ ಏನು ಅಂತ ನಾವು ಮೊದಲಿಗೆ ನೋಡಿಬಿಡೋಣ ಇಂದಿನ ವಿಶೇಷ ಏನಂತಂದು ನೋಡಿದಾಗ ವಿ ಡಿ ಸಾವರ್ಕರ್ ಅವರ ಒಂದು ಜನ್ಮದಿನ ನೋಡಿ ಸ್ನೇಹಿತರೆ ಈ ವಿ ಡಿ ಸಾವರ್ಕರ್ ಯಾರಂತಂದು ನೋಡಿದಾಗ ನಮ್ಮ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರರು ಈ ವಿ ಡಿ ಸಾವರ್ಕರ್ ಅವರು ಆಗಿದ್ದಾರೆ ಈ ವಿ ಡಿ ಸಾವರ್ಕರ್ ಅವರ ಪೂರ್ಣ ಹೆಸರು ಏನಂತಂದು ನೋಡಿದಾಗ ವಿನಾಯಕ್ ದಾಮೋದರ್ ಸಾವರ್ಕರ್ ನೋಡಿ ಸ್ನೇಹಿತರೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಒಂದು ಜೀವನ ಹಾಗೂ ಅವರ ಒಂದು ಪ್ರಮುಖವಾಗಿ ನಡೆದಂತಹ ಘಟನೆಗಳ ಬಗ್ಗೆ ಒಂದು ಸಂಕ್ಷಿಪ್ತ ನೋಟ್ಸನ್ನು ಮೊದಲಿಗೆ ನಾ ಮುಂದೆ ನನ್ನ ಕ್ಲಾಸ್ ಪ್ರಾರಂಭಿಸ್ತೇನೆ ನೋಡಿ ಸ್ನೇಹಿತರೆ ವಿ ಡಿ ಸಾವರ್ಕರ್ ಅವರು ಇಪ್ಪತ್ತೆಂಟನೇ ಮೇ ಹದಿನೆಂಟುನೂರ ಎಂಬತ್ಮೂರರಲ್ಲಿ ಬಾಗೂರು ನಾಸಿಕ್ ಜಿಲ್ಲೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇವರು ಜನಿಸಿದರು ತಂದೆ ದಾಮೋದರ ಪಂತ್ ಸಾವರ್ಕರ ತಾಯಿ ರಾಧಾಬಾಯಿ ಹಾಗೂ ಇವರ ಮಡದಿ ಯಾರಂತಂದು ನೋಡಿದಾಗ ಯಮುನಾಬಾಯಿಯವರು ಆಗಿದ್ದಾರೆ ನೋಡಿ ಸ್ನೇಹಿತರೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಒಂದು ಬಿರುದು ಏನಂತಂದು ನೋಡಿದಾಗ ಇವರದು ವೀರ್ ಆಗಿತ್ತು ವೀರ ಅಂತಂದು ಕರೀತಾರೆ ಇನ್ನು ಇವರು ಪ್ರಮುಖವಾಗಿ ವಿದ್ಯಾಭ್ಯಾಸ ಮಾಡಿದಂತಹ ಕೇಂದ್ರ ಅಂತ ನೋಡಿದಾಗ ಪುಣೆಯ ಫರ್ಗನ್ಸನ್ ಆಫ್ ಆರ್ಟ್ ಕಾಲೇಜ್ ಇವರ ಒಂದು ಪ್ರಮುಖವಾಗಿ ಇವರು ಒಂದು ವಿದ್ಯಾಭ್ಯಾಸ ಮಾಡಿದಂಥ ಒಂದು ವಿದ್ಯಾಸಂಸ್ಥೆಯಾಗಿದೆ ಅಂತಂದಿಲ್ಲಿ ಇಲ್ಲಿ ಹೇಳ್ಬೋದು ಇನ್ನು ಮುಂದಿನದಾಗಿ ನೋಡಿದಾಗ ವಿ ಡಿ ಸಾವರ್ಕರ್ ಅವರ ಜೀವನದ ಪ್ರಮುಖ ಘಟನೆಗಳು ಯಾವಂತಂದು ನೋಡೋಣ ಇವರು ಹದಿನೆಂಟುನೂರ ಎಂಬತ್ತು ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಮಿತ್ರಮೇಳ ಎಂಬ ಸಭೆಯನ್ನು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸ್ಥಾಪನೆ ಮಾಡಿದರು ನೋಡಿ ಸ್ನೇಹಿತರೆ ಇದು ಸಾಕಷ್ಟು ಬಾರಿ ಕೆ ಎ ಎಸ್ ಐ ಎ ಎಸ್ ಹಾಗೂ ಪಿ ಸಿ ಆಗಿರ್ಬೋದು ಮತ್ತು ಪಿ ಎಸ್ ಆಗಿರ್ಬೋದು ಎಫ್ ಡಿ ಎಸ್ ಡಿ ಕ್ವಶನ್ಸ್ ಕೂಡ ಆಗಿತ್ತು ಮಿತ್ರಮೇಳವನ್ನು ಒಂದು ಸ್ಥಾಪಿಸಿದವರು ಯಾರು ಅಂತಂದು ಸಾಕಷ್ಟು ಬಾರಿ ಪ್ರಶ್ನೆಯಾಗಿದೆ ಇದು ಹದಿನೆಂಟುನೂರ ಎಂಬತ್ತೊಂಬತ್ತೊಂಬತ್ತರಲ್ಲಿ ಮಿತ್ರಮೇಳ ಎಂಬ ಸಭೆಯನ್ನು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ವಿ ಡಿ ಎಸ್ ಸ ಖ್ಯಾತರಾದಂತಹ ವಿ ಡಿ ಸಾವರ್ಕರ್ ಅವರು ಇದನ್ನು ಏನು ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಅಂತಂದು ಇಲ್ಲಿ ಹೇಳ್ಬೋದು ಹಾಗೂ ಮುಂದಿನದಾಗಿ ನೋಡಿದಾಗ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಅಭಿನವ ಭಾರತ ಎಂಬ ರಹಸ್ಯ ಸಂಸ್ಥೆಯ ಒಂದು ಸ್ಥಾಪನೆಯನ್ನು ಯಾರು ವಿ ಡಿ ಸಾವರ್ಕರ್ ಅವರು ಮಾಡಿದರು ಅಂತಂದು ಇಲ್ಲಿ ಹೇಳಲಾಗಿದೆ ಇನ್ನು ಮುಂದಿನದಾಗಿ ನೋಡಿದಾಗ ಹತ್ತೊಂಬತ್ ನೂರ ಏಳರಲ್ಲಿ ಹದಿನೆಂಟುನೂರ ಐವತ್ತೇಳರ ದಂಗೆಯ ಬಗ್ಗೆ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಪುಸ್ತಕವನ್ನು ಕೂಡ ಇವರು ರಚನೆ ಮಾಡಿದರು ಇದು ಕೂಡ ಒಂದು ಸಾಕಷ್ಟು ಬಾರಿ ಒಂದು ಪ್ರಶ್ನೆ ಆದಂಥ ಒಂದು ಪುಸ್ತಕದ ಹೆಸರು ಕೂಡ ಹೌದು ಹಾಗೂ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಬ್ರಿಟಿಷ್ ಸರ್ಕಾರ ಮಿಂಟೋ ಮಾರ್ಲೆ ಕರೆಯಲ್ಪಡುವ ಇಂಡಿಯನ್ಸ್ ಕೌನ್ಸಿಲ್ ಆಕ್ಟ್ ನೈನ್ಟೀನ್ ನೈನ್ದ ವಿರುದ್ಧ ವಿರುದ್ಧದ ಪ್ರತಿಭಟನೆಯ ಆರೋಪದಡಿ ಹತ್ತೊಂಬತ್ತು ನೂರ ಹನ್ನೊಂದರ ಜುಲೈ ನಾಲ್ಕರಂದು ಬ್ರಿಟಿಷ್ ಸರ್ಕಾರವು ಐವತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸುವುದಾಗಿ ಇವರಿಗೆ ಆದೇಶ ಮಾಡಿತ್ತು ಅತೀ ದೀರ್ಘಕಾಲ ಒಂದು ಜೈಲು ಶಿಕ್ಷೆಯನ್ನು ಅನುಭವಿಸಿದಂಥ ಕ್ರಾಂತಿಕಾರಿ ಯಾರಾದರೂ ಇದ್ದರೆ ಅವರು ವಿ ಡಿ ಎಸ್ ಅವರು ಅಥವಾ ವಿ ಡಿ ಎಸ್ ಅವರ್ಕರ್ ಅವರು ಅಂತಂದುಲ್ಲಿ ಹೇಳಲಾಗಿದೆ ಇನ್ನು ಮುಂದಿನದಾಗಿ ನೋಡಿದಾಗ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಕಾಲಪಾನಿ ಎಂದೇ ಕರೆಯಲ್ಪಡುವ ಸೆಲ್ಯುಲಾರ್ ಜೈಲಿನಲ್ಲಿ ಇವರನ್ನು ಬಂಧಿಸಿ ಇಡಲಾಗಿತ್ತು ಅಂತಂದಿಲ್ಲಿ ಹೇಳ್ಬೋದು ಹಾಗೂ ಹತ್ತೊಂಬತ್ತು ನೂರ ಇಪ್ಪತ್ತೊಂದರ ಇಪ್ಪತ್ತ್ಮೂರು ವಿ ಡಿ ಸಾವರ್ಕರ್ ಅವರನ್ನು ಸೆಲ್ಯುಲಾರ್ ಜೈಲಿನಿಂದ ಬಿಡುಗಡೆಗೊಳಿಸಿ ಭಾರತದ ಯರವಾಡ ಹಾಗೂ ರತ್ನಗಿರಿ ಜೈಲಿನಲ್ಲಿ ಇವರನ್ನು ಬಂಧಿಸಲಾಗಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಭಾರತೀಯರ ಒಂದು ಒತ್ತಾಯದ ಮೇರೆಗೆ ಷರತ್ತಿನ ಮೇಲೆ ಇವರನ್ನು ಬಿಡುಗಡೆಯನ್ನು ಮಾಡ್ತಾರೆ ಇವರಿಗೆ ಬೇಲ್ ಸಿಗುತ್ತೆ ಇವಾಗ ಅಂತ ನೋಡಿದಾಗ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಷರತ್ತುಬದ್ಧ ಜಾಮೀನು ಇವರಿಗೆ ಸಿಗುತ್ತೆ ಆಗ ಇವರು ಹೊರಗಡೆ ಬರ್ತಾರೆ ತದನಂತರ ಅಖಿಲ ಭಾರತ ಹಿಂದೂ ಮಹಾಸಭಾ ಪಂಡಿತ್ ಮದನ ಮೋಹನ್ ಮಾಳ್ವಿಯ ಅವರ ಜೊತೆಗೂಡಿ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ರಾಜಕೀಯ ಪಕ್ಷವಾಗಿ ಸ್ಥಾಪನೆ ಮಾಡಿದರು ಹಾಗೂ ಮುಂದಿನದಾಗಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಗಾಂಧೀಜಿಯ ಹತ್ಯೆ ಪಿತೂರಿ ಆರೋಪದಡಿ ಇವರು ಬಂಧನಕ್ಕೆ ಒಳಗಾಗ್ತಾರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತಕ್ಕೆ ಮತ್ತೆ ಬಿಡುಗಡೆ ಆದರು ಹಾಗೂ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಫೆಬ್ರವರಿ ಇಪ್ಪತ್ತಾರರಂದು ಇವರು ಮರಣರಾಗ್ತಾರ ಅಂತಂದು ಇಲ್ಲಿ ಹೇಳಲಾಗಿದೆ ಇನ್ನು ವಿ ಡಿ ಸಾವರ್ಕರ್ ಅವರ ಪ್ರಮುಖ ಪುಸ್ತಕಗಳು ಯಾವ ಅಂತ ನೋಡಿದಾಗ ಇವು ಇಂಪಾರ್ಟೆಂಟ್ ಆಗಿವೆ ನೋಡಿ ಸ್ನೇಹಿತರೆ ಹಿಂದುತ್ವ ಹೂ ಈಸ್ ಹಿಂದೂ ಇದು ಒಂದು ಪ್ರಮುಖವಾದಂಥ ಪುಸ್ತಕ ಹಾಗೂ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏಯ್ಟೀನ್ ಫಿಫ್ಟಿ ಸೆವೆನ್ ಇದು ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕುರಿತು ಬರೆದಂತಹ ಒಂದು ಪುಸ್ತಕವಾಗಿದೆ ಹಾಗೂ ಹಿಂದೂ ರಾಷ್ಟ್ರ ದರ್ಶನ ಮತ್ತು ಮೈ ಟ್ರಾನ್ಸ್ಫಾರ್ಮೇಷನ್ ಆಫ್ ಲೈಫ್ ಹಾಗೂ ಇನ್ಸೈಡ್ ದ ಎನಿಮಿ ಕ್ಯಾಂಪ್ ಹಾಗೂ ಕೊನೆಯದಾಗಿ ಕಾಲೇಪಾಣಿ ಇವರ ಪ್ರಮುಖ ಒಂದು ಪುಸ್ತಕಗಳು ಕೂಡ ಇವಾಗ್ಯವು ಇವುಗಳನ್ನು ನೀವು ನೋಟ್ಸ್ ಮಾಡಿಟ್ಕೊಂಡ್ರೆ ನಿಮಗೆ ಎಕ್ಸಾಮ್ನಲ್ಲಿ ತುಂಬ ಸಹಾಯ ಆಗ್ತವೆ ಅಂತಂದು ಹೇಳ್ಬೋದು ಇನ್ನು ಮುಂದಿನದಾಗಿ ನೋಡಿದಾಗ ಇವತ್ತಿನ ಕ್ಲಾಸಿನ ಬಗ್ಗೆ ಹೋಗೋಣ ಈ ಒಂದು ನನ್ನ ಕ್ಲಾಸು ಐ ಎ ಎಸ್ ಮತ್ತು ಕೆ ಎಸ್ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಪ್ರೀವಿಯಸ್ ಕ್ವಶನ್ ಪೇಪರ್ನ ಕ್ವಶನ್ಸ್ಗಳಾಗಿವೆ ಹಾಗೂ ಇಲ್ಲಿ ಮತ್ತು ಪ್ರಮುಖವಾಗಿ ಮಧ್ಯೆ ಮಧ್ಯೆ ಒಂದು ಎನ್ ಸಿ ಆರ್ ಟಿ ಕ್ವಶನ್ಸ್ ಕೂಡ ಇದ್ದಾವೆ ಇವುಗಳನ್ನು ನೀವು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕಬ್ಬಿಣವನ್ನು ಹೆಚ್ಚು ಉತ್ಪಾದಿಸುವಂತಹ ಖಂಡ ಯಾವುದು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಯುರೋಪ್ ನೋಡಿ ಸ್ನೇಹಿತರೆ ಯುರೋಪ್ ಒಂದು ಖಂಡದಲ್ಲಿ ಅತಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದಿಸ್ತಾರ ಅಂತಂದು ಇಲ್ಲಿ ಹೇಳಲಾಗಿದೆ ಇನ್ನು ಮುಂದಿನದಾಗಿ ನೋಡಿದಾಗ ಅಶೋಕ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಮಂಡಲ ಅಥವಾ ಮೈಸೂರಿಗೆ ಯಾರನ್ನು ಕಳುಹಿಸಿದ್ರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಮಹಾದೇವ ನೋಡಿ ಸ್ನೇಹಿತರೆ ಅಶೋಕನಿಗೆ ಏನಾಗುತ್ತೆ ಕಳಿಂಗ ಯುದ್ಧ ಆದ ನಂತರ ಅವನು ಮನ ಪರಿವರ್ತನೆಯಾಗಿ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಮಾಡಿಂದ ಅವನು ಮಾಡ್ತಾನ ಒಂದು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಹಲವಾರು ತನ್ನ ಒಂದು ಮ ಇವರನ್ನು ಮಹಾ ಧರ್ಮ ಮಾತ್ರರು ಅಂತಂದು ಇವರನ್ನು ನೇಮಿಸಿ ಇವರನ್ನು ಪ್ರತಿಯೊಂದು ಪ್ರದೇಶಕ್ಕೆ ಒಂದು ಧರ್ಮ ಪ್ರಚಾರಕ್ಕಾಗಿ ಕಳುಹಿಸ್ತಾನೆ ಅದೇ ರೀತಿಯಾಗಿ ಒಂದು ಮಹಿಷ ಮಂಡಲ ಅಥವಾ ಮೈಸೂರಿಗೆ ಯಾರನ್ನು ಕಳಿಸಿದ್ರು ಅಂತಂದು ನೋಡಿದಾಗ ಮಹಾದೇವನನ್ನು ಕಳಿಸಿದ ಹಾಗೂ ಕರ್ನಾಟಕದ ಇನ್ನೊಂದು ಪ್ರದೇಶ ಬನವಾಸಿಗೆ ರಕ್ಷಿತ ಎಂಬಂತಹ ಒಂದು ಮಹಾಧರ್ಮ ಮಾತ್ರರನ್ನು ಕಳಿಸ್ತಾನ ಇಲ್ಲಿ ಹೇಳಬಹುದು ಇನ್ನು ಮುಂದಿನದಾಗಿ ನೋಡಿದಾಗ ಮೀರಾಬಾಯಿ ಯಾವ ಭಾಷೆಯಲ್ಲಿ ತನ್ನ ಕಾವ್ಯಗಳನ್ನು ರಚಿಸಿದ್ದಾಳೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಬ್ರಜ್ ಭಾಷೆ ನೋಡಿ ಸ್ನೇಹಿತರೆ ಒಂದು ಮೀರಾಬಾಯಿಯವರು ಒಂದು ಇವರೇನು ಅಂದರೆ ಧಾರ್ಮಿಕ ಸುಧಾರಣಾ ಚಳವಳಿಗಾರರು ಹಾಗೂ ಇವರು ಅನೇಕ ಒಂದು ಒಂದು ಕೃಷ್ಣನ ಬಗ್ಗೆ ಬಾಲ ಒಂದು ಗಿರಿಧರ ಬಾಲ ಗೋಪಾಲ ಇವರ ಆರಾಧ್ಯ ದೈವನಾಗಿರ್ತಾನೆ ಅವನನ್ನು ಕುರಿತು ಹಲವಾರು ಗೀತೆಗಳನ್ನು ಇವರು ಬರೆದಿದ್ದಾರೆ ಅವುಗಳನ್ನು ಯಾವ ಭಾಷೆಯಲ್ಲಿ ಬರೆದಾರ ಅಂತ ನೋಡಿದಾಗ ಬ್ರಜ್ ಭಾಷೆಯಲ್ಲಿ ಬರೆದಿದ್ದಾರೆ ಇದು ಪ್ರಮುಖವಾಗಿ ರಾಜಸ್ಥಾನ ಮತ್ತು ಗುಜರಾತಿನ ಪ್ರಮುಖ ಸ್ಥಳೀಯ ಭಾಷೆಯಾಗಿದೆ ಅಂತಂದಿಲ್ಲಿ ಹೇಳಲಾಗಿದೆ ಇನ್ನು ಮುಂದಿನದಾಗಿ ನೋಡಿದಾಗ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಬ್ರಿಟಿಷರನ್ನು ಸೋಲಿಸಿ ತನ್ನ ಮಗ ಬರ್ಜಿಸ್ ಖಾದಿರ್ನನ್ನು ಸುಲ್ತಾನನನ್ನಾಗಿ ಘೋಷಿಸಿದವರು ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಹಜರತ್ ಮಹಲ್ ನೋಡಿ ಸ್ನೇಹಿತರೆ ಬೇಗಂ ಹಜರತ್ ಮಹಲ್ಗಳ ಬಗ್ಗೆ ಟಿ ಇ ಟಿಯಲ್ಲಿ ಪ್ರಶ್ನೆ ಆಗಿತ್ತು ಹಾಗೂ ಎಫ್ ಡಿ ಎ ಕ್ವಶನ್ಸ್ ಕೂಡ ಆಗಿತ್ತು ಅಂದರೆ ದೆಹಲಿಯಿಂದ ಒಂದು ನೂರ ಐವತ್ತೇಳರ ಒಂದು ಸ ಇದು ಏನು ಸಂಗ್ರಾಮದಲ್ಲಿ ಭಾಗವಹಿಸುವಂಥ ದೆಹಲಿಯಿಂದ ಭಾಗವಹಿಸುವಂಥ ವ್ಯಕ್ತಿ ಯಾರು ಅಂತಂದು ಈ ಪ್ರಶ್ನೆ ಆಗಿತ್ತು ಅದಕ್ಕೆ ಸರಿಯಾದ ಉತ್ತರ ನೋಡಿದಾಗ ಬೇಗಂ ಹಜರತ್ ಮಹಲ್ ಇವಳು ತನ್ನ ಮಗನನ್ನು ಏನು ಮಾಡ್ತಾಳೆ ಸುಲ್ತಾನನನ್ನಾಗಿ ಘೋಷಿಸ್ತಾಳ ಇವಳು ಗಂಡ ತೀರಿಕೊಂಡ ನಂತರ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಬ್ರಿಟಿಷರನ್ನು ಸೋಲಿಸಿ ಪ್ರಮುಖವಾಗಿ ತನ್ನ ಮಗನನ್ನು ಸುಲ್ತಾನನಾಗಿ ಘೋಷಿಸಿದಂಥ ದಿಟ್ಟ ಮಹಿಳೆ ಕೂಡ ಇವಳಾಗಿದ್ದಾಳೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಮುಂದಿನದಾಗಿ ನೋಡಿದಾಗ ರಾಣಿ ಲಕ್ಷ್ಮೀಬಾಯಿ ಯಾವ ಒಂದು ಕದನದಲ್ಲಿ ವೀರಮರನ್ನು ಹೊಂದಿದಳು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಕುಲ್ಫಿ ಕದನ ಇದು ಹದಿನೆಂಟುನೂರ ಐವತ್ತೆಂಟರಲ್ಲಿ ನಡೆಯಿತು ನೋಡಿ ಸ್ನೇಹಿತರೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಅಧಿಕಾರಿ ಸರ್ ಹಗ್ ರೋಸ್ ಮತ್ತು ರಾಣಿ ಲಕ್ಷ್ಮೀಬಾಯಿ ನಡುವೆ ಈ ಒಂದು ಕದನ ನಡೆದಿತ್ತು ಆದರೆ ಇಲ್ಲಿ ಬ್ರಿಟಿಷರಿಗೆ ವಿಕ್ಟರಿ ಆಗುತ್ತೆ ಅಂದರೆ ಬ್ರಿಟಿಷರು ವಿಜಯವನ್ನು ಸಾಧಿಸ್ತಾರೆ ಅಲ್ಲಿ ಲಕ್ಷ್ಮಿಬಾಯಿ ಲಕ್ಷ್ಮೀಬಾಯಿ ಹಸುನಿಗ್ತಾಳ ಅಂತಂದಿಲ್ಲಿ ಹೇಳಬಹುದು ಇನ್ನು ಮುಂದಿನದಾಗಿ ನೋಡಿದಾಗ ಭಾರತದ ಜೋ ಆರ್ ಪಾರ್ಕ್ ಅಂತಂದು ಯಾರನ್ನು ಕರೆಯುತ್ತಾರೆ ಅಂತಂದಿದೆ ಇದಕ್ಕೆ ಸರಿಯಾದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೋಡಿ ಸ್ನೇಹಿತರೆ ಏನಾಗುತ್ತೆ ಅಂತಂದರೆ ರಾಣಿ ಲಕ್ಷ್ಮೀಬಾಯಿ ಅಂತಂದು ಝಾನ್ಸಿ ಒಂದು ಪ್ರದೇಶವನ್ನು ತನ್ನ ರಾಜ್ಯಭಾರದ ಮೂಲಕ ಹಲವಾರು ಒಂದು ಬ್ರಿಟಿಷ್ ಅಧಿಕಾರಿಯೊಡನೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಾಮ್ರಾಜ್ಯದೊಡನೆ ಏನಾಗಿಲ್ಲ ಅಂದರೆ ಪುರುಷರಂತೆ ಇವಳು ತನ್ನ ಒಂದು ಪುರುಷರಂತೆ ತನ್ನ ಒಂದು ಸಾಮ್ರಾಜ್ಯವನ್ನು ಒಂದು ರಕ್ಷಿಸುವಲ್ಲಿ ಹಾಗೂ ಸ್ಥಾಪಿಸುವಲ್ಲಿ ಒಂದು ದಿಟ್ಟವಾದಂಥ ಮಹಿಳೆಯಾಗಿದ್ದಾಳೆ ಸಾಕಷ್ಟು ಪ್ರದೇಶಗಳನ್ನು ವಶಪಡಿಸಿಕೊಂಡು ಸಾಕಷ್ಟು ಯುದ್ಧದಲ್ಲಿ ಒಂದು ಏನು ಭಾಗವಹಿಸಿದಂಥ ಒಬ್ಬ ದಿಟ್ಟ ಮಹಿಳೆ ಆದ ಕಾರಣ ಇವಳಿಗೆ ಜೋನ್ ಆಫ್ ಇಂಡಿಯಾ ಅಂತಂದು ಕರೆಯುತ್ತಾರೆ ಅದೇ ರೀತಿ ಪ್ರಪಂಚದ ಜೋನ್ ಆಫ್ ಇಂಡಿಯಾ ಯಾರಂತಂದು ಕೇಳಿದಾಗ ಲಾ ಫುಸೆಲ್ ಡಿ ಲಾರೆನ್ಸ್ ಇವರು ಫ್ರಾನ್ಸ್ ದೇಶದ ಒಬ್ಬ ಮಹಿಳೆ ಇವರಿಗೆ ಕೂಡ ಏನಂತಂದು ಕರೀತಾರೆ ದ ವರ್ಡ್ ಜೋನ್ ಆಫ್ ಅರ್ಕ್ ಅಂತಂದು ಇವರನ್ನು ಕರೆಯುತ್ತಾರೆ ಅಂದರೆ ಪ್ರಪಂಚದ ಒಂದು ಜೋನ್ ಅರ್ಕ್ ಯಾರು ಅಂತಂದು ನೋಡಿದಾಗ ಫುಸೆಲ್ ಡಿ ಲಾರೆನ್ಸ್ ಆಗಿದ್ದಾರೆ ಹಾಗೂ ಭಾರತದ ಒಂದು ಜಾನ್ ಆರ್ ಕ್ಯಾರ್ ಅಂತ ನೋಡಿದಾಗ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಆಗಿದ್ದಾರೆ ಇನ್ನು ಮುಂದಿನದಾಗಿ ನೋಡಿದಾಗ ಹತ್ತೊಂಬತ್ತು ನೂರ ಹನ್ನೊಂದರ ಕಾಂಗ್ರೆಸ್ ಅಧಿವೇಶನದಲ್ಲಿ ಜನಗ ಗೀತೆಯನ್ನು ಹಾಡಿದವರು ಯಾರಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಸರಳಾದೇವಿ ನೋಡಿ ಸ್ನೇಹಿತರೆ ಈ ಒಂದು ಜನಗಣಮನ ಗೀತೆಯನ್ನು ಹಾಡಿದವರು ಹಾಡಿದವರು ದೇವಿ ಹಾಗೂ ಅದರೊಂದು ಪ್ರಮುಖವಾಗಿ ಅಧ್ಯಕ್ಷರು ಯಾರಾಗಿರ್ತಾರೆ ಬಿ ಎನ್ ದರ್ ಆಗಬೇಕು ನೂರು ಆಗಿದೆ ಸ್ವಲ್ಪ ಕರೆಕ್ಷನ್ ಮಾಡಿ ಬರ್ಕೊಳ್ಳಿ ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿದೆ ಸತ್ತೊಂಬತ್ತು ನೂರ ಹನ್ನೊಂದರ ಕಾಂಗ್ರೆಸ್ ಅಧಿವೇಶನದ ಒಂದು ಇದು ಇಪ್ಪತ್ತೇಳನೇ ಒಂದು ಕಾಂಗ್ರೆಸ್ ಅಧಿವೇಶನ ಈ ಒಂದು ಕಾಂಗ್ರೆಸ್ ಅಧಿವೇಶನದ ಪ್ರಮುಖವಾಗಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಬಿ ಎನ್ ದರ್ ಆಗಬೇಕದು ಅದು ಆಗಿದೆ ಸ್ವಲ್ಪ ಟೈಪ್ ಮಿಸ್ಟೇಕ್ ಆಗಿದೆ ನೀವು ಸರಿಯಾಗಿ ಬರ್ಕೊಳ್ಳಿ ಇದು ಎಲ್ಲಿ ನಡೆಯುತ್ತದೆ ಅಂತ ನೋಡಿದಾಗ ಕೋಲ್ಕತ್ತಾದಲ್ಲಿ ಇದು ಒಂದು ನಡೆಯುತ್ತದೆ ಈ ಒಂದು ಕಲ್ಕತ್ತಾ ಅಧಿವೇಶನದಲ್ಲಿ ಒಂದು ರಾಷ್ಟ್ರಗೀತೆಯನ್ನು ಹಾಡಿದವರು ಯಾರಂತಂದು ನೋಡಿದಾಗ ಸರಳಾದೇವಿ ಅವರು ಆಗಿದ್ದಾರೆ ಮುಂದಿನದಾಗಿ ಭಾರತೀಯ ಮುಸ್ಲಿಮರನ್ನು ಭಾರತೀಯ ಮುಸ್ಲಿಮರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಪ್ರಾರಂಭಿಸಿದ ಮೊದಲ ದೆಹಲಿಯ ಸುಲ್ತಾನ ಯಾರು ಅಂತಂದಿದೆ ಇದಕ್ಕೆ ಉತ್ತರ ಅಲ್ಲಾಹುದ್ದೀನ್ ಖಿಲ್ಜಿ ಇಲ್ಲಿ ಕೂಡ ಒಂದು ಮಿಸ್ ಆಗಿದೆ ಅದನ್ನು ಕೂಡ ಬರ್ಕೊಳ್ಳಿ ಅಲ್ಲಾಹುದ್ದೀನ್ ಕಿಲ್ಜಿ ಇವರು ಏನು ಅಂತಂದ್ರೆ ಭಾರತೀಯ ಮುಸ್ಲಿಮರು ಅಂತಂದರೆ ಭಾರತದಲ್ಲಿ ಇರುವಂತಹ ಮುಸ್ಲಿಮರನ್ನು ತನ್ನ ಆಡಳಿತದಲ್ಲಿ ಸೇರಿಸಿಕೊಂಡು ಅವರಿಗೆ ಒಂದು ದಾಗ್ ಪದ್ಧತಿ ಆಗಿರ್ಬೋದು ಹುಲಿಯಾ ಪದ್ಧತಿ ಆಗಿರ್ಬೋದು ಎಲ್ಲದಲ್ಲಿ ಎಲ್ಲದರಲ್ಲಿ ಒಂದು ಅವಕಾಶವನ್ನು ಕೊಡ್ತಾನ ಅಂತಂದು ಇಲ್ಲಿ ಹೇಳಲಾಗಿದೆ ಇನ್ನು ಮುಂದಿನದಾಗಿ ನೋಡಿದಾಗ ಮೂರು ಸಲ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಭಾರತೀಯ ವೃದ್ಧ ಪಿತಾಮಹ ಯಾರು ಅಂತಂದು ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ನೋಡಿ ಸ್ನೇಹಿತರೆ ದಾದಾಬಾಯಿ ನವರೋಜಿಯವರು ಹದಿನೆಂಟುನೂರ ಎಂಬತ್ತಾರು ಹದಿನೆಂಟುನೂರ ತೊಂಬತ್ಮೂರು ಹಾಗೂ ಹತ್ತೊಂಬತ್ತು ಆರು ಪ್ರಮುಖವಾಗಿ ಮೂರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿರ್ತಾರೆ ಹಾಗೂ ಇವರನ್ನ ಭಾರತೀಯ ವೃದ್ಧ ಪಿತಾಮಹ ಅಥವಾ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಂದು ಇವರನ್ನು ಕರೆಯುತ್ತಾರೆ ಅಂತಂದು ಹೇಳ್ಬೋದು ಹಾಗೂ ಇವರು ಏನು ಇನ್ನೊಂದು ಏನಾಗಿರ್ತಾರೆ ಅಂದರೆ ಒಂದು ಬ್ರಿಟಿಷರ ಒಂದು ಸದಸ್ಯ ಅಥವಾ ಒಂದು ಸಮಿತಿಯ ಸದಸ್ಯರಾಗಿ ಕೂಡ ಇವರು ಬರ್ತಾರ ಅಂತಂದು ಇಲ್ಲಿ ಹೇಳಲಾಗಿದೆ ಇನ್ನು ಮುಂದಿನದಾಗಿ ನೋಡಿದಾಗ ಹತ್ತೊಂಬತ್ತು ನೂರ ಹದಿನೆಂಟು ಸಾವಿರದ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಎಂಬ ಶೀರ್ಷಿಕೆಯಲ್ಲಿ ನಿರಂತರವಾಗಿ ಲೇಖನಗಳನ್ನು ಬರೆಯುವ ಮೂಲಕ ರಾಜಕೀಯ ಧೋರಣೆಗಳನ್ನು ಟೀಕಿಸಿದ್ದ ನಾಯಕ ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಹತ್ರ ಅರವಿಂದ ಘೋಷ್ ನೋಡಿ ಸ್ನೇಹಿತರೆದು ಐ ಎ ಎಸ್ ಎರಡು ಸಾವಿರದ ಹದಿನೈದರ ಪ್ರಶ್ನೆಯಾಗಿದೆ ಪ್ರಮುಖವಾಗಿ ಇಲ್ಲಿ ಹದಿನೆಂಟು ಸಾವಿರದ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಎಂಬಂಥ ಶೀರ್ಷಿಕೆ ಅಂದರೆ ಹೆಡ್ಡಿಂಗನ್ನು ಕೊಟ್ಟು ಲೇಖನಗಳನ್ನು ಬರೆದು ರಾಜಕೀಯ ಧೋರಣೆಗಳನ್ನು ಟೀಕಿಸಿದ್ದ ನಾಯಕ ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಅರವಿಂದ್ ಘೋಷ್ ಅವರು ಆಗಿದ್ದಾರೆ ಮುಂದಿನದಾಗಿ ನೋಡಿದಾಗ ಸಂಜೀವಿನಿ ಪತ್ರಿಕೆಯನ್ನು ಯಾರು ಹೊರಡಿಸಿದರು ಇದಕ್ಕೆ ಸರಿಯಾದ ಉತ್ತರ ಕೆ ಕೆ ಮಿತ್ರಾರ್ ಅವರು ನೋಡಿದ ಸ್ನೇಹಿತರೆ ಕೆ ಕೆ ಮಿತ್ರಾರ್ ಅವರು ಬಂಗಾಳದಲ್ಲಿ ಸಂಜೀವಿನಿ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾರ ಇದು ಏನಂತ ಪ್ರಮುಖವಾಗಿ ನೋಡಿದಾಗ ಹತ್ತೊಂಬತ್ತರ ಒಂದು ಸ್ವದೇಶಿ ಚಳವಳಿಯ ಒಂದು ಪ್ರಚಾರಕರಾದಂತಹ ಒಂದು ಪತ್ರಿಕೆ ಇದು ಆಗಿತ್ತು ಹೇಳ್ಬೋದು ಇಲ್ಲಿ ಪ್ರಮುಖವಾಗಿ ಪತ್ರಿಕೆಗಳು ಬರ್ತಾವೆ ಅವೆಲ್ಲ ಪತ್ರಿಕೆಗಳು ಏನು ಮಾಡ್ತಾ ಇದ್ವು ಅಂದ್ರೆ ಸ್ವದೇಶಿ ಚಳವಳಿಯ ಒಂದು ಪ್ರಚಾರಕ್ಕಾಗಿ ಅವರನ್ನು ಹೊರಡಿಸಿದ್ರು ಅಂತಂದಿಲ್ಲಿ ಹೇಳಲಾಗಿದೆ ಇನ್ನು ಮುಂದಿನದಾಗಿ ನೋಡಿದಾಗ ದಾದವಾಯಿ ನವರೋಜಿ ಅವರು ಯಾವ ಅಧಿವೇಶನದಲ್ಲಿ ಸ್ವರಾಜ್ಯ ಅಥವಾ ಸ್ವ ಸರ್ಕಾರವನ್ನು ಕಾಂಗ್ರೆಸ್ಸಿನ ಗುರಿ ಎಂದು ಘೋಷಿಸಿದರು ಸ್ನೇಹಿತರೆ ನಾಗಲೇ ಹೇಳಿದೆ ದಾದಾಬಾಯಿನವರು ಜೊತೆ ಪ್ರಮುಖವಾಗಿ ಮೂರು ಒಂದು ಕಾಂಗ್ರೆಸ್ಸಿನ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಾರ ಅಂತಂದು ಅಲ್ಲಿ ಕಲ್ಕತ್ತಾ ಅಧಿವೇಶನ ಹತ್ತೊಂಬತ್ತು ನೂರ ಅರವತ್ತಾರ ಹತ್ತೊಂಬತ್ನೂರ ಆರರಲ್ಲಿ ಏನು ಹೇಳ್ತಾರಂದ್ರೆ ಒಂದು ಪೂರ್ಣ ಸ್ವರಾಜ್ಯ ಬೇಕು ನಮಗೆ ಒಂದು ನಮ್ಮ ಸ್ವ ಸರ್ಕಾರ ನಾವು ರಚಿಸೋದೇ ಏನಾಗಿದೆ ಕಾಂಗ್ರೆಸ್ಸಿನ ಗುರಿಯಾಗಿದೆ ಅಂತಂದು ಇವರು ಘೋಷಣೆಯನ್ನು ಮಾಡ್ತಾರೆ ಇನ್ನು ಮುಂದಿನದಾಗಿ ನೋಡಿದಾಗ ದ ಲಯನ್ ಆಫ್ ದ ಮುಂಬೈ ಎಂದು ಕರೆಯಲ್ಪಡುವ ಕಾಂಗ್ರೆಸ್ಸಿನ ಮಂದಗಾಮಿ ನಾಯಕರು ಯಾರು ಅಂತಂದಿದೆ ಅಂದರೆ ಮುಂಬೈಯ ಸಿಂಹ ಅಂತಂದು ಕರೆಯುವಂಥ ನಾಯಕ ಯಾರು ಅಂತಂದು ಕೇಳ್ತಾರ ಇದಕ್ಕೆ ಸರಿಯಾದ ಹತ್ರ ಪಿರೋಷಾ ಮೆಹ್ತಾ ಇರೊಬ್ಬರು ಕೂಡ ಮಂದಗಾಮಿ ನಾಯಕರಾಗಿದ್ದಾರೆ ಹಾಗೂ ಇವರನ್ನ ಬಾಂಬೆ ಮುನ್ಸಿಪಾಲ್ಟಿ ಪಿತಾಮಹ ಅಂತಂದು ಕೂಡ ಇವರನ್ನು ಕರೆಯುತ್ತಾರೆ ಏಕೆಂದರೆ ಇವರು ಬಾಂಬೆಯಲ್ಲಿ ಮುನ್ಸಿಪಾಲ್ಟಿಗಳನ್ನು ಸ್ಥಾಪಿಸಿದಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಕಾರಣ ಇವರನ್ನು ಬಾಂಬೆ ಮುನ್ಸಿಪಾಲ್ಟಿ ಪಿತಾಮಹ ಅಂತಂದು ಕೂಡ ಕರೆಯುತ್ತಾರೆ ಪಿರೋಷಾ ಮೆಹ್ತಾರವರು ದ ಲಯನ್ ಆಫ್ ದ ಮುಂಬೈ ಆಗಿದ್ದಾರೆ ಇನ್ನು ಮುಂದಿನದಾಗಿ ನೋಡಿದಾಗ ಕಲ್ಕತ್ತಾದಲ್ಲಿ ತತ್ವಬೋಧಿನಿ ಸಭೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಇದು ಕೂಡ ಸಾಕಷ್ಟು ಬಾರಿ ಒಂದು ರಿಪೀಟ್ ಆದಂತಹ ಪ್ರಶ್ನೆ ಹೌದು ಹಾಗೂ ಇದು ಐ ಎ ಎಸ್ ಎರಡು ಸಾವಿರದ ಎರಡನೇ ಪ್ರಶ್ನೆ ಕೂಡ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ದೇವೇಂದ್ರನಾಥ್ ಟ್ಯಾಗೂರ್ ಅವರು ಇವರು ಹತ್ ನೂರ ಮೂವತ್ತೊಂಬತ್ತರಲ್ಲಿ ಕಲ್ಕತ್ತಾದಲ್ಲಿ ತತ್ವಬೋಧನಿ ಒಂದು ಸಭೆಯನ್ನು ಪ್ರಾರಂಭಿಸಿದರು ಅಂತಂದು ಹೇಳಬಹುದು ಇನ್ನು ಮುಂದಿನದಾಗಿ ನೋಡಿದಾಗ ಜಗದ್ಗುರು ಎಂದು ಯಾವ ದೊರೆಯನ್ನು ಕರೆಯುತ್ತಾರೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ನೋಡಿ ಸ್ನೇಹಿತರು ಇವರೊಬ್ಬರು ಬಿಜಾಪುರ ಶಾಹಿಗಳಾಗಿ ಆಗಿದ್ದಾರೆ ಬಿಜಾಪುರ ಆದಿಲ್ಶಾಹಿಲಿ ಬರುವಂತಹ ಒಂದು ಇಬ್ರಾಹಿಂ ಆದಿಲ್ ಶಾಹಿ ಇವರಾಗಿದ್ದಾರೆ ಮತ್ತು ಏನಂತಂದು ನೋಡಿದಾಗ ಒಂದು ಇಬ್ರಾಹಿಂ ರೋಜಾ ಅಂತಂದು ಬರ್ತದಲ್ಲ ಒಂದು ಬಿಜಾಪುರದಲ್ಲಿ ಆ ಒಂದು ಇಬ್ರಾಹಿಂ ರೋಜವನ್ನು ಸ್ಥಾಪಿಸಿದವರು ಕೂಡ ಎರಡನೇ ಇಬ್ರಾ ಇಬ್ರಾಹಿಂ ಆದಿಲ್ ಶಾಹಿ ಹಾಗೂ ಇವರನ್ನು ಏನಂತಂದು ನೋಡಿದಾಗ ಇಲ್ಲಿ ಇವರು ಗಣೇಶ ಮತ್ತು ಶಿವನ ಸ್ನೇಹಿತರು ಇವರು ಪ್ರಮುಖವಾಗಿ ಗಣೇಶ ಹಾಗೂ ಒಂದು ಶಿವನ ಒಂದು ಭಕ್ತರಾಗಿರ್ತಾರೆ ಹಾಗೂ ಶಿವಾಜಿ ಉತ್ಸವಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ ಕಾರಣ ಇವರನ್ನು ಹಿಂದೂಗಳ ಒಂದು ಜಗದ್ಗುರು ಅಂತಂದು ಹಿಂದೂಗಳು ಇವರಿಗೆ ಬಿರುದನ್ನು ಕೊಡ್ತಾರೆ ಮತ್ತು ಇವರು ಪ್ರಮುಖವಾಗಿ ಬರೆದಂಥ ಒಂದು ಪುಸ್ತಕ ಅಂತ ನೋಡಿದಾಗ ಕಿತಾಬ್ ಎ ನವರಸ್ ಇವರ ಪ್ರಮುಖ ಪುಸ್ತಕ ಕಿತಾಬ್ ಎ ನವರಸ್ ಆಗಿದೆ ಹಾಗೂ ಜಗದ್ಗುರು ಎಂಬ ಬಿರುದನ್ನು ಇವರಿಗೆ ಕೊಡ್ತಾರೆ ಯಾರಂತಂದು ನೋಡಿದಾಗ ಎರಡನೇ ಇಬ್ರಾಹಿಂ ಅದಿಲ್ ಇವರು ಬಿಜಾಪುರ ಸುಲ್ತಾನನಾಗಿರ್ತಾನೆ ಹಾಗೂ ಪ್ರಮುಖವಾಗಿ ಇಬ್ರಾಹಿಂ ರೋಜಾವನ್ನು ಒಂದು ಸ್ಥಾಪಿಸಿದಂತಹ ಒಬ್ಬ ವ್ಯಕ್ತಿ ಆಗಿದ್ದಾನೆ ಇನ್ನು ಮುಂದಿನದಾಗಿ ನೋಡಿದಾಗ ದೇಶದ ಮೊದಲ ಆಟಿಕೆ ಕ್ಲಸ್ಟರ್ ಇತ್ತೀಚೆಗೆ ಎಲ್ಲಿ ಸ್ಥಾಪನೆಯಾಗಿದೆ ಅಂತದ್ದಿದೆ ಇದಕ್ಕೆ ಸರಿಯಾದ ಹತ್ರ ಕೊಪ್ಪಳ ಜಿಲ್ಲೆ ಇದು ಕರ್ನಾಟಕದಲ್ಲಿ ಕಂಡು ಬರ್ತದೆ ಅಂತಂದು ಗೊತ್ತು ನೋಡಿ ಸ್ನೇಹಿತರೆ ನಮ್ಮ ಕೊಪ್ಪಳ ಜಿಲ್ಲೆ ಕಿನ್ನಾಳ ಗ್ರಾಮದಲ್ಲಿ ಒಂದು ರಚನೆ ಆಗುವಂತಹ ಗೊಂಬೆಗಳು ಏನಿದ್ದಾವಲ್ಲ ಅವು ಜಗತ್ ಪ್ರಸಿದ್ಧಿಯನ್ನು ಪಡೆದವು ಆದ್ದರಿಂದ ಭಾರತದಲ್ಲಿನ ಮೊಟ್ಟ ಮೊದಲ ಬಾರಿಗೆ ಆಟಿಕೆ ಕ್ಲಸ್ಟರ್ ಅಂದರೆ ಟಾಯ್ಸ್ ಕ್ಲಸ್ಟರ್ ಅಂತಂದು ಕರೀತಾರೆ ಅದು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಪ್ರಾರಂಭವಾಗಿದೆ ಅಂದರೆ ನಮ್ಮ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ ಕಿನ್ನಾಳದ ಗೊಂಬೆಗಳು ಅಂತಂದು ಕರೀತಾರೆ ಅವನ್ನ ಇನ್ನು ಮುಂದಿನದಾಗಿ ನೋಡಿದಾಗ ಮಹಾಬಲೇಶ್ವರ ಗಿರಿಧಾಮ ಎಲ್ಲಿದೆ ಅಂತಂದಿದೆ ಎದಕ್ಕೆ ಸರಿಯಾದ ಉತ್ತರ ಪೂರ್ವಘಟ್ಟ ನೋಡಿ ಸ್ನೇಹಿತರೆ ಇದು ಮಹಾರಾಷ್ಟ್ರದಲ್ಲಿ ಬರುತ್ತದೆ ಪ್ರಮುಖವಾಗಿ ಈ ಒಂದು ಪೂರ್ವಘಟ್ಟಗಳಲ್ಲಿ ಕಂಡುಬರುವಂಥ ಮಹಾಬಲೇಶ್ವರ ಗಿರಿಧಾಮ ಆಗಿದೆ ಇನ್ನು ಮುಂದಿನದಾಗಿ ನೋಡಿದಾಗ ಭಾರತದ ಯಾವ ನದಿ ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುವುದಲ್ಲ ಅಂತಂದಿದೆ ಎದಕ್ಕೆ ಸರಿಯಾದ ಉತ್ತರ ನರ್ಮದಾ ನದಿ ನೋಡಿ ಸ್ನೇಹಿತರೆ ನರ್ಮದಾ ನದಿಯು ನದಿ ಮುಖಜ ಭೂಮಿಯನ್ನು ಇದು ನಿರ್ಮಾಣ ಮಾಡಲಾರದಂತಹ ಒಂದು ನದಿಯಾಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗೆ ಯಾವುದು ಪ್ರಮುಖ ಕಚ್ಚಾ ವಸ್ತುವಾಗಿದೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಕೋಲ್ ನೋಡಿ ಸ್ನೇಹಿತರೆ ಕೋಲ್ ಅಂದರೆ ಕಲ್ಲಿದ್ದಲು ಇದನ್ನು ನಾವು ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡಲು ಕಚ್ಚಾ ಬಳ ಬಳಸುತ್ತಿದ್ದೇವೆ ಮುಂದಿನ ಪ್ರಶ್ನೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಇದೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ನೋಡಿ ಸ್ನೇಹಿತರೆ ಇದು ಕೂಡ ರೀಸೆಂಟ್ಲಿ ಒಂದು ಪ್ರಶ್ನೆಯಾಗಿದೆ ಹಾಗೂ ಇದು ಕೂಡ ಕೆ ಎ ಎಸ್ ಮತ್ತು ಪಿ ಎಸ್ ಐ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಇವು ಇವು ಏನಾಗ್ತಾ ಇರ್ತವೆ ಪದೇ ಪದೇ ರಿಪೀಟ್ ಆಗ್ತಾ ಇರ್ತವೆ ಅದರಿಂದ ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಹೌದು ನೋಡಿ ಸ್ನೇಹಿತರೆ ಒಂದು ಪೊಲೀಸ್ ಅಕಾಡೆಮಿಯಲ್ಲಿತ್ತು ಅಂತ ಕೇಳಿದಾಗ ತೆಲಂಗಾಣದಲ್ಲಿ ಇದೆ ನೆಕ್ಸ್ಟ್ ಕ್ವೆಶನ್ ನ್ಯೂಸ್ ಪ್ರಿಂಟ್ಸ್ನಲ್ಲಿ ಬಳಸುವ ಅರಣ್ಯಗಳು ಯಾವುವು ಅಂತಂದಿದೆ ಇದಕ್ಕೆ ಸರಿಯಾದ ಹತ್ರ ಕೋನಿಫರಸ್ ಕಾಡುಗಳು ಕೋನಿಫರಸ್ನ ಕಾಡುಗಳಲ್ಲಿನ ಒಂದು ಗಿಡಗಳಲ್ಲಿನ ಒಂದು ಅಂಶವನ್ನು ತೆಗೆದುಕೊಂಡು ನ್ಯೂಸ್ ಪ್ರಿಂಟ್ನ ಒಂದು ಬಳಕೆಯಲ್ಲಿ ಉಣಗಳನ್ನು ಬಳಸ್ತಾರ ಅಂತಂದಿಲ್ಲಿ ಹೇಳಲಾಗಿದೆ ಇನ್ನು ಮುಂದಿನದಾಗಿ ನೋಡಿದಾಗ ಅತಿ ಹೆಚ್ಚು ಮ್ಯಾಗ್ನೀಸ್ ಉತ್ಪಾದಿಸುವಂಥ ರಾಜ್ಯ ಯಾವುದು ಅಂತಂದಿದೆ ಇದಕ್ಕೆ ಸರಿಯಾದ ಥರ ಒಡಿಶ್ಸಾ ನೋಡಿ ಸ್ನೇಹಿತರೆ ಭಾರತದಲ್ಲಿನ ಅತಿ ಹೆಚ್ಚು ಒಂದು ಮ್ಯಾಗ್ನೀಸ್ನ ಉತ್ಪಾದಿಸುವಂಥ ಒಂದು ದೇಶ ಯಾವ ಒಂದು ರಾಜ್ಯ ಯಾವುದು ಅಂತ ನೋಡಿದಾಗ ಒಡಿಸ್ಸಾ ರಾಜ್ಯ ಆಗಿದೆ ಮುಂದಿನ ಪ್ರಶ್ನೆ ಬಿಲಾಯಿ ಉಕ್ಕಿನ ಕಾರ್ಖಾನೆ ಯಾವ ದೇಶದ ಸಹಯೋಗದಲ್ಲಿ ಪ್ರಾರಂಭವಾಯಿತು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಬಿಲಾಯಿ ಉಕ್ಕಿನ ಮತ್ತು ಕಬ್ಬಿ ಉಕ್ಕಿನ ಕಾರ್ಖಾನೆ ಎಲ್ಲಿ ಕಂಡು ಬರ್ತದೆ ಅಂದರೆ ಛತ್ತೀಸ್ಗಢದಲ್ಲಿ ಕಂಡು ಬರ್ತದೆ ಇದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪ್ರಾರಂಭವಾದಂಥ ಒಂದು ಉಕ್ಕಿನ ಕಾರ್ಖಾನೆಯಾಗಿದೆ ಇದಕ್ಕೆ ಒಂದು ಸಹಾಯ ಮಾಡಿದಂಥ ಒಂದು ರಾಷ್ಟ್ರ ಯಾವುದಂತ ನೋಡಿದಾಗ ರಷ್ಯಾ ರಾಷ್ಟ್ರ ಆಗಿದೆ ರಷ್ಯಾ ರಾಷ್ಟ್ರದ ಸಹಯೋಗದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಛತ್ತೀಸ್ಗಢದಲ್ಲಿ ಬಿಲಾಯಿ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಆಯಿತು ಅಂತಂದಿಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಕರಾವಳಿ ಗಡಿ ಪ್ರದೇಶ ಹೊಂದಿದಂಥ ದೇಶ ಯಾವುದು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಕೆನಡಾ ಹಾಗೂ ಭಾರತದಲ್ಲಿ ನೋಡಿದಾಗ ಗುಜರಾತ್ ಅಂತ ನಾವು ಹೇಳ್ತೀವಿ ಗುಜರಾತ್ ಒಂದು ಅತಿ ಹೆಚ್ಚು ಒಂದು ಕರಾವಳಿ ಪ್ರದೇಶದ ಗಡಿಯನ್ನು ಹೊಂದಿದಂಥ ಒಂದು ರಾಜ್ಯ ಆಗಿದೆ ಮತ್ತು ಇಡೀ ಪ್ರಪಂಚದಲ್ಲಿ ಅಂತಂದು ನೋಡಿದಾಗ ಕೆನಡಾ ಒಂದು ದೇಶ ಏನಾಗಿದೆ ಅತಿ ಹೆಚ್ಚು ಒಂದು ಕರಾವಳಿಯನ್ನು ಹೊಂದಿದಂಥ ಒಂದು ದೇಶ ಆಗಿದೆ ಅಂತಂದುಲ್ಲಿ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಆಳವಾದ ಗಣಿ ಯಾವುದು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಕೋಲಾರ ಕೆ ಜಿ ಎಫ್ ಚಿನ್ನದ ಗಣಿ ಇದು ಪ್ರಮುಖವಾಗಿ ಕರ್ನಾಟಕದಲ್ಲಿ ಕಂಡು ಒಂದು ಚಿನ್ನದ ಗಣಿಯಾಗಿದೆ ಇದನ್ನು ಹದಿನೆಂಟುನೂರ ಎಂಬತ್ತರಲ್ಲಿ ಜಾನ್ ಟೇಲರ್ಸ್ ಆ್ಯಂಡ್ ಸನ್ಸ್ ಅವರವರು ಅವರು ಪ್ರಾರಂಭಿಸಿದರು ಅಂತಂದು ಇಲ್ಲಿ ಹೇಳಬಹುದು ಇನ್ನು ಮುಂದಿನ ಪ್ರಶ್ನೆ ಸಿಮೆಂಟ್ ಕೈಗಾರಿಕಾ ಕೇಂದ್ರವಾದ ದಾಲ್ಮಿಯಾ ನಗರ ಯಾವ ರಾಜ್ಯದಲ್ಲಿ ಅಂತಂದು ಹೇಳಿದೆ ಇದಕ್ಕೆ ಸರಿಯಾದ ಉತ್ತರ ಬಿಹಾರ ಇದೊಂದು ಬೃಹತ್ ಆದಂಥ ಒಂದು ಸಿಮೆಂಟನ್ನು ಉತ್ಪಾದಿಸುವಂಥ ಒಂದು ಕಾರ್ಖಾನೆ ಕೂಡ ಹೌದು ದಾಲ್ಮಿಯಾ ಸಿಮೆಂಟ್ ಅಂತಂದು ಹೇಳ್ತೀವಲ್ಲ ಅದು ಅದು ಎಲ್ಲಿ ಕಂಡು ಬರ್ತದೆ ಅಂದರೆ ಬಿಹಾರದಲ್ಲಿ ಕಂಡು ಬರುತ್ತದೆ ಮುಂದಿನ ಪ್ರಶ್ನೆ ಮಾಧವ್ ಗಾಡಿಗಳ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು ನೋಡಿ ಸ್ನೇಹಿತರೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಎಸ್ ಡಿ ಎ ಪ್ರಶ್ನೆ ಕೂಡ ಆಗಿತ್ತು ಮಾಧವ್ ಗಾಡಿಗಳು ಅಂತ ಎಂಬಂಥ ಸಮಿತಿ ಯಾವುದಕ್ಕೆ ಅಂದಾಗ ಪಶ್ಚಿಮ ಘಟ್ಟಗಳು ಇದು ಯಾವಾಗ ಒಂದು ಸಮಿತಿ ತನ್ನ ವರದಿಯನ್ನು ಕೊಡ್ತು ಅಂತಂದು ನೋಡಿದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಮುಖವಾಗಿ ತನ್ನ ವರದಿಯನ್ನು ಸಲ್ಲಿಸ್ತು ಇಲ್ಲಿ ಹೇಳಬಹುದು ಇನ್ನು ಮುಂದೆ ಪ್ರಶ್ನೆ ಗಾರೋ ಕಾಸಿ ಜಯಂತಿಯ ಬೆಟ್ಟಗಳು ಯಾವ ಬೆಟ್ಟಗಳು ಉಗಮ ಕಾಲದಲ್ಲಿ ರೂಪುಗೊಂಡವು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಮಾಳವ ಪ್ರಸ್ಥಭೂಮಿ ನೋಡಿ ಸ್ನೇಹಿತರೆ ಮಾಳವ ಪ್ರಸ್ಥಭೂಮಿ ಒಂದು ರೂಪುಗೊಳ್ಳುವಂಥ ಒಂದು ಕಾಲದಲ್ಲಿ ಈ ಗಾರೋ ಕಾಸಿ ಜಯಂತಿಯ ಬೆಟ್ಟಗಳು ಉಗಮವಾದವು ಹಾಗೂ ಪ್ರಮುಖವಾಗಿ ಇವು ಎಲ್ಲಿಕಂಡು ಬರುತ್ತವೆ ಅಂತ ನೋಡಿದಾಗ ಮೇಘಾಲಯ ರಾಜ್ಯದಲ್ಲಿ ಇವು ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಅರಾವಳಿ ಶ್ರೇಣಿ ಅತ್ಯಂತ ದೊಡ್ಡ ಬೆಟ್ಟ ಯಾವುದು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಗುರು ಶಿಖರ ಪ್ರಮುಖವಾಗಿದ್ದು ಒಂದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಮೀಟರ್ ಒಂದು ಉದ್ದಳತೆಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ನಾನಾಘ್ ಶಾಸನ ಯಾವ ಒಂದು ದೊರೆಗೆ ಒಂದು ಸಂಬಂಧಿಸಿದೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಒಂದನೇ ಶಾತಕರ್ಣಿ ಈತನ ಪತ್ನಿಯಾದಂಥ ನಾಗಡಿಗಳು ಈ ಒಂದು ಶಾಸನವನ್ನು ಹೊರಡಿಸ್ತಾಳೆ ಈ ಒಂದು ನಾನಾಘ್ ಶಾಸನ ಈ ಒಂದು ಒಂದನೇ ಶಾತಕರ್ಣಿಯ ಪ್ರಮುಖ ಒಂದು ಆಡಳಿತ ಆಗಿರ್ಬೋದು ಅವನ ಕೊಡುಗೆಗಳನ್ನು ತಿಳಿಸುವಂಥ ಒಂದು ಶಾಸನ ಆಗಿದೆ ಮುಂದಿನ ಪ್ರಶ್ನೆ ಕಾಲರಾಜ ರಚಿಸಿದಂಥ ಪ್ರಮುಖ ಕೃತಿಗಳು ಯಾವುವು ಅಂತಂದಿದೆ ಇದಕ್ಕೆ ಸರಿಯಾದ ಹತ್ರ ಗತ ಸಪ್ತಾಹ ಸತಿ ಹಾಗೂ ಸತ್ಯಶಯ ಎಂಬಂಥ ಎರಡು ಪ್ರಮುಖ ಕೃತಿಗಳನ್ನು ಈತ ರಚಿಸ್ತಾನೆ ಇದು ಗತ ಸಪ್ತಾಹ ಸತಿ ಎಂಬಂಥ ಕೃತಿಗಳನ್ನು ಒಂದು ಟ್ರಾನ್ಸ್ಲೇಟ್ ಅಥವಾ ಬೇರೆ ಒಂದು ಭಾಷೆಗೆ ಒಂದು ಭಾಷಾಂತರಿಸುವುದೇ ಯಾವುದಂದ್ರೆ ತ ಸತ್ತಾಶಯ ಅಂತಂದು ಇಲ್ಲಿ ಹೇಳಲಾಗಿದೆ ಮುಂದಿನ ಪ್ರಶ್ನೆ ಇತಿಹಾಸ ಓದುವವರು ಇತಿಹಾಸ ನಿರ್ಮಿಸಲಾರರು ಎಂದು ಹೇಳಿದವರು ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಹತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ ಅಂಬೇಡ್ಕರ್ ಅವರು ಇತಿಹಾಸದ ಬಗ್ಗೆ ಒಂದು ಎಷ್ಟು ಚಂದ ಒಂದು ವಾಕ್ಯವನ್ನು ಅಂತಂದ್ರೆ ಇತಿಹಾಸ ಯಾರು ಓದಂಗಿಲ್ಲಲ್ಲ ಅವರು ಇತಿಹಾಸವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದವರು ಇಲ್ಲಿ ಹೇಳ್ತಾರೆ ಇದು ಕೂಡ ಒಂದು ಸಾಕಷ್ಟು ಬಾರಿ ಒಂದು ರಿಪೀಟ್ ಆದಂಥ ಪ್ರಶ್ನೆ ಕೂಡ ಹೌದು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಹಾಲು ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಲ್ ಅಥವಾ ಹರಿಯಾಣ ಹರಿಯಾಣ ರಾಜ್ಯದ ಕರ್ನಾಲ್ ಎಂಬಂಥ ಪ್ರದೇಶದಲ್ಲಿ ರಾಷ್ಟ್ರೀಯ ಹಾಲು ಉತ್ಪಾದನಾ ಕೇಂದ್ರ ಇದೆ ನೋಡಿ ಸ್ನೇಹಿತರೆ ಭಾರತದಲ್ಲಿನ ಅತಿ ಹೆಚ್ಚು ಹಾಲು ಉತ್ಪಾದಿಸುವಂಥ ಒಂದು ಒಂದು ರಾಜ್ಯ ಯಾವುದಂತಂದು ನೋಡಿದಾಗ ಹರಿಯಾಣ ಹಾಗೂ ದೇಶವೊಂದು ನಮ್ಮ ಪ್ರಪಂಚದಲ್ಲಿ ನೋಡಿದಾಗ ಡೆನ್ಮಾರ್ಕ್ ಆಗಿದೆ ದೇಶದಲ್ಲಿ ಹರಿಯಾಣ ಇಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಪೂರ್ವಘಟ್ಟಗಳಲ್ಲಿ ಕಂಡುಬರುವ ಅತಿ ಎತ್ತರವಾದ ಒಂದು ಶಿಖರ ಯಾವುದಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಆರ್ಮಕೊಂಡ ಆಗಿದೆ ಪ್ರಮುಖವಾಗಿ ಇದು ಒಂದು ಸಾವಿರದ ಆರುನೂರ ಎಂಬತ್ತು ಮೀಟರ್ ಎತ್ತರವಾದಂಥ ಒಂದು ಬೆಟ್ಟ ಇಲ್ಲಿ ಹೇಳಬಹುದು ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಟಿ ಟಿ ಪ್ರಶ್ನೆ ಆಗಿತ್ತು ಪ್ರಥಮವಾಗಿ ಏನಂತಂದು ಆರ್ಮಕೊಂಡ ಇದರ ನಂತರ ಬರೋದು ಒಂದು ಮಹೇಂದ್ರಗಿರಿ ಬೆಟ್ಟ ಕೂಡ ಹೌದು ಅದನ್ನು ಕ್ರಮವಾಗಿ ಬರೆಯೋದನ್ನು ಕೊಟ್ಟಿದ್ದರು ಮೊದಲನೇ ಇದು ಆಗಿದೆ ಹಾಗೂ ಪೂರ್ವಘಟ್ಟಗಳಲ್ಲಿ ಘಟ್ಟಗಳಲ್ಲಿ ಬರುವಂಥ ಎರಡನೇ ಎತ್ತರದ ಬಟ್ಟೆ ಯಾವುದಂತ ನೋಡಿದಾಗ ಮಹೇಂದ್ರಗಿರಿ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ದಕ್ಷಿಣ ತುದಿಯಲ್ಲಿ ಕಂಡುಬರುವ ಪರ್ವತ ಶ್ರೇಣಿಗಳು ಯಾವುವು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಕಾರ್ಡ್ಬಂ ಬೆಟ್ಟಗಳು ನೋಡಿ ಸ್ನೇಹಿತರೆ ಕಾರ್ಡ್ಬಂ ಅಂದರೆ ಏಲಕ್ಕಿ ಬೆಟ್ಟಗಳು ಇವು ಕೇರಳದ ಒಂದು ಪೆರೆಯ ಸರೋವರದಂಥ ಅಂತ ಹರಡಿವೆ ಅಂತಂದಿಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಸಮಾನವಾದ ಗುಪ್ತರ ಕಾಲದ ಒಂದು ಪುಸ್ತಕ ಯಾವುದು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಕಮಂಡಕೀಯ ನೋಡಿ ಸ್ನೇಹಿತರೆ ಯಾವ ಪುಸ್ತಕ ಅಂತ ನೋಡಿದಾಗ ನೀತಿ ಸಾರ ಎಂಬಂಥ ಪುಸ್ತಕ ಇದು ಕೌಟಿಲ್ಯನ ಅರ್ಥಶಾಸ್ತ್ರದಷ್ಟೇ ಏನಾಗಿದೆ ಅಂತೆ ಒಂದು ಉತ್ತಮವಾದಂಥ ಪುಸ್ತಕವಿದೆ ಇಲ್ಲಿ ಹೇಳಲಾಗಿದೆ ಹಾಗೂ ಈ ಒಂದು ನೀತಿ ಸಾರವನ್ನು ಬರೆದ ಬರೆದವರು ಯಾರು ಅಂತಂದು ನೋಡಿದಾಗ ಕಮಂಡಿಕ ಎಂಬಂಥ ಕವಿ ಈ ಒಂದು ನೀತಿ ಸಾರ ಒಂದು ಪುಸ್ತಕವನ್ನು ಬರೆದಿದ್ದಾನೆ ಮುಂದಿನ ಪ್ರಶ್ನೆ ತಪೋವನ ಮತ್ತು ವಿಷ್ಣುಗಡ ಜಲ ವಿದ್ಯುತ್ ಯೋಜನೆಗಳು ಎಲ್ಲಿವೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಉತ್ತರಕಾಂಡ ಉತ್ತರಕಾಂಡ ರಾಜ್ಯದಲ್ಲಿ ತಪೋವನ ಮತ್ತು ವಿಷ್ಣುಗಡ ವಿದ್ಯುತ್ ಯೋಜನೆಗಳು ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಸುದರ್ಶನ ಸರೋವರವನ್ನು ಯಾರು ನಿರ್ಮಿಸಿದರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯನ ಆಡಳಿತಗಾರ ಪುಷ್ಯಗುಪ್ತ ಈ ಒಂದು ಸುದರ್ಶನ ಒಂದು ಕೆರೆಯನ್ನು ಒಂದು ಕೆರೆಯನ್ನು ಅಥವಾ ಸರೋವರವನ್ನು ನಿರ್ಮಿಸಿದ್ದು ಎಲ್ಲಿ ಒಂದು ಕಂಡು ಬರುತ್ತದೆ ಅಂತಂದು ನೋಡಿದಾಗ ರುದ್ರರಾಮನ ರಚಿಸಿದಂಥ ಜುನಾಗಢ ಶಾಸನದಲ್ಲಿ ಈ ಒಂದು ನಮಗೆ ತಿಳಿಯುತ್ತದೆ ಏನಂತಂದು ನೋಡಿದಾಗ ಚಂದ್ರಗುಪ್ತನ ಮೌರ್ಯನ ಆಡಳಿತಗಾರನ ಪುಷ್ಯಗುಪ್ತನು ಸುದರ್ಶನ ಸರೋವರ ನಿರ್ಮಿಸಿದನ ಅಂತಂದು ರುದ್ರಧಾಮನ ಜುನಾಗಢ ಶಾಸನದಿಂದ ನಮಗೆ ತಿಳಿಯುತ್ತದೆ ಮುಂದಿನ ಪ್ರಶ್ನೆ ಮೈಸೂರಿನಲ್ಲಿ ಮೊದಲ ಶಾಲೆ ಆರಂಭಿಸಿದ ಕ್ರೈಸ್ತ ಮಿಷನರಿ ಯಾರು ಅಂತಂದಿದೆ ಇದಕ್ಕೆ ಸಲದತ್ರ ವಿಸ್ಲಿಯನ್ ವಿಸ್ಲಿಯನ್ ಎಂಬಂತ ಕ್ರೈಸ್ತ ಮಿಷನರಿ ಮೈಸೂರಿನಲ್ಲಿ ಮೊಟ್ಟ ಮೊದಲಾದ ಶಾಲೆ ಶಾಲೆಯನ್ನು ಪ್ರಾರಂಭಿಸಿದನು ಅಂತಂದು ಹೇಳಬಹುದು ಇನ್ನು ಕೊನೆಯ ಪ್ರಶ್ನೆ ನೋಡೋಣ ಪ್ರಪಂಚದ ಅತ್ಯಂತ ಎತ್ತರವಾದ ಕ್ರಿಯಾಶೀಲ ಜ್ವಾಲಾಮುಖಿ ಪರ್ವತ ಯಾವುದು ಅಂತಂದಿದೆ ಇದಕ್ಕೆ ಸರಿಯಾದ ಓಜಾ ಡೆಲ್ ಸಲಾಡೋ ಇದು ಪ್ರಮುಖವಾಗಿ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರುತ್ತದೆ ಇದೊಂದು ಅತ್ಯಂತ ಕ್ರಿಯಾಶೀಲ ಅಂತಂದು ನೋಡಿದಾಗ ಜೀವಂತ ಅಂತಂದು ಇಲ್ಲಿ ಕೂಡ ಜೀವಂತ ಅಂತಂದು ಕೂಡ ಇದನ್ನು ಹೇಳ್ಬೋದು ಜೀವಂತ ಜ್ವಾಲಾಮುಖಿ ಪರ್ವತ ಅಂತಂದು ಕೂಡ ಇದನ್ನು ಹೇಳ್ಬೋದು ಇದು ಅಂತ ನೋಡಿದಾಗ ಓಜಾಸ್ ಡೆಲ್ ಸಲಾಡೋ ಇದು ಪ್ರಮುಖವಾಗಿ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುತ್ತದೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚೆಚ್ಚು ವಿಡಿಯೋಗಳನ್ನು ನೋಡಲು ಬೆಲ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಷ್ಟಕ್ಕೆ ನನ್ನ ಒಂದು ಕ್ಲಾಸನ್ನು ನಾವು